ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತೇಳಿದ್ರೆ ಶ್ರೀ ಗುರುರಾಜ ಕಾರಾಸ್ಟಾಲ್. ಗೆಳೆಯರೆ, ಇದು ಅಪ್ಪುರಾವ್ ರೋಡ್, 6th Main Road, ಚಾಮರಾಜಪೇಟೆ, ನಿಯರ್ ಉಮಾ ಥಿಯೇಟರ್ ಸಲ್ಕರ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತೇಳಿದ್ರೆ ಬಜ್ಜಿ, ಬೋಂಡಾ, ಮಿಕ್ಸ್ಚರು, ಕರ್ಜಿಕಾಯಿ, ಚಿಪ್ಸು ಇವೆಲ್ಲ ತುಂಬನೇ ಸ್ಪೆಷಲ್ ಆಗಿರುತ್ತೆ. ತುಂಬ ಹಳೆಯ, ತುಂಬ ವರ್ಷಗಳ ಅಂಗಡಿ ಇದು. ಹಾಗೆ ಇಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಸಿಗುತ್ತೆ. ಚಟ್ನಿ ಪುಡಿ, ಸಾಂಬಾರು ಪುಡಿ ಇದೆಲ್ಲ ಸಿಗುತ್ತೆ. ತುಂಬನೇ ಸಖತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಬನ್ನಿ, ಇಲ್ಲಿ ಇವಾಗ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಕರ್ಜಿಕಾಯಿ, ಹಾಗೆ ಮಿಕ್ಸ್ಚರು ಮಾಡಿಟ್ಟಿದ್ದಾರೆ. ಅವತ್ತಿಂದ ಅವತ್ತೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಸಖತ್ತು ಕ್ವಾಲಿಟೀಸ್ ತುಂಬ ಸಖತ್ತಾಗಿರುತ್ತೆ. ಇದು ನೋಡಿ ಮೆಣಸಿನ್ಕಾಯಿ ಫ್ರೆಂಡ್ಸ್, ನೀವು ಸಾಯಂಕಾಲ ಬೇಗ ಬಂದ್ರೇ ಸಿಗೋದು ನಿಮಗೆ. ಒಂದು 7:30-8 ಗಂಟೆಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ. ಸೊ ಸಿಗಬೇಕು ಅಂತೇಳಿದ್ರೆ ನೀವು ಬೇಗ ಬಂದ್ರೇ, ಅಷ್ಟು ಬೇಗ ಖಾಲಿಯಾಗಿಬಿಡುತ್ತೆ, ಅಷ್ಟು ರಶ್ ಇರುತ್ತೆ. ತುಂಬ ಕ್ವಾಲಿಟಿ ಇರೋದ್ರಿಂದ ತುಂಬ ಜನ ಬಂದು ಇಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ಭಟ್ರು ಈರುಳ್ಳಿ ಪಕೋಡ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಹಚ್ಚುತ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಈರುಳ್ಳಿ ಪಕೋಡ ಮಾಡ್ತಾರೆ ಅಂತ. ಈ ಭಟ್ರಿಗೆ ತುಂಬ ವರ್ಷಗಳ ಅನುಭವ ಇದೆ. ಒಂದು 30-35 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೋಸ್ಕರ ಸಖತ್ತು ಟೇಸ್ಟಿಯಾಗಿ ಎಲ್ಲ ಐಟಮ್ಗಳನ್ನ ಮಾಡಿಕೊಡ್ತಾರೆ. ಹಾಗೆ ನೀವು ಯಾವುದಾದ್ರು ಶುಭ ಸಮಾರಂಭಗಳಿಗೆ ಆರ್ಡ್ರ್ ಕೊಟ್ಟರೆ ಅದಕ್ಕೂ ಕೂಡ ಇವರು ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ಕ್ಯಾಟ್ರಿಂಗ್ ಮತ್ತು ಮ್ಯಾರೇಜ್ ಅಡ್ರೆಸ್ಗಳೆಲ್ಲ ತಗೊಳ್ತಾರೆ. ಹಾಗೆ ಉಪ್ಪಿನಕಾಯಿಗಳು ಕೂಡ ಸಿಗುತ್ತೆ. ತುಂಬನೇ ಸಖತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಳ್ಳಿಕಾಯಿ, ಮಾವಿನಕಾಯಿ, ಹಾಗೆ ಹುಣಸೆಕಾಯಿ ತೊಕ್ಕು, ಈ ರೀತಿ ಸುಮಾರು ಉಪ್ಪಿನಕಾಯಿಗಳೆಲ್ಲ ಸಿಗುತ್ತೆ. ಚಿಪ್ಸು ಸಿಗುತ್ತೆ. ತುಂಬನೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಕಡೆ ಬಂದಾಗ ನೀವು ಟೇಸ್ಟ್ ಮಾಡಿ ಏನು ತೊಗೊಂಡ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಭಾರತಿ ಅಂತ. ಮೇಡಮ್, ಏನು ತೊಗೊಂಡ್ರಿ ಇವಾಗ? ಇವಾಗ ಬೋಂಡಾ ವಡೆ ತೊಗೊಬೇಕು, ಮತ್ತೆ ಚಕ್ಲಿ ನಿಪ್ಪಟ್ಟು ಎಲ್ಲ ಚೆನ್ನಾಗಿರುತ್ತೆ. ಸ್ಪೆಷಲ್ ಆಗಿ ಒಳಗಡೆ ಮಿರ್ಚಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ, ಚೆನ್ನಾಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತಾರೆ? ಹಾ, ಬರ್ತಾ ಇರ್ತಾರೆ. ನಿಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಫ್ರೆಂಡ್ಸ್, ಇವಾಗ ಭಟ್ರು ಈರುಳ್ಳಿ ಎಲ್ಲ ಕಟ್ ಮಾಡಿದ್ನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಬೋಂಡಾ ಮಾಡೋದಕ್ಕೆ. ಬನ್ನಿ ನೋಡೋಣ. ನಾವು ಇಲ್ಲಿ ಕರ್ಜಿಕಾಯಿ, ಬಜ್ಜಿ, ಬೋಂಡಾ, ಮಿಕ್ಸ್ಚರು ಎಲ್ಲ ಟೇಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ತುಂಬನೇ ಸಖತ್ತು ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂತೀನಿ. ಬಂದು ಒಮ್ಮೆ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ. ನೋಡಿ, ಇದು ಮಸಾಲಾ ಕಡಲೆಪುರಿ ಫ್ರೆಂಡ್ಸ್. ಹಾಗೆ ಇದು ನೋಡಿ ಮಜ್ಜಿಗೆ ಮೆಣಸಿನಕಾಯಿ. ಹಾಗೆ ಇಲ್ಲಿ ಬಜ್ಜಿ ಬೋಂಡಗಳನ್ನು ಒಮ್ಮೆ ಅರ್ಧಬರ್ಧ ಬೇಯಿಸಿಬಿಟ್ಟು ಸೈಡ್ಗಿಟ್ಟು ಮತ್ತೆ ಅರ್ಧಬರ್ಧ ಬೇರೆ ಇನ್ನೊಂದು ಲಾಟ್ನ ಬೇಯಿಸ್ಕೊತಾರೆ. ಸೊ ಮತ್ತೆ ಫಸ್ಟು ಅರ್ಧಬರ್ಧ ಬೇಯಿಸಿದ್ದನ್ನು ಸೆಕೆಂಡ್ ಟೈಮ್ ಹಾಕ್ಬಿಟ್ಟು ಬೇಯಿಸ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿದ್ರೆ, ಒಮ್ಮೆಲೆ ಬೇಯಿಸಿದ್ರೆ ತುಂಬ ಒಳಗಡೆ ಎಲ್ಲ ಫ್ರೈ ಆಗೋದಿಲ್ಲ. ಸೊ ಸೆಕೆಂಡ್ ಟೈಮು ಬೇಯಿಸುವಾಗ ಡೀಪಾಗಿ ನೀಟಾಗಿ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡ್ತಾರಂತೆ. ಬನ್ನಿ ನೋಡೋಣ. ನೋಡಿ, ಅವಾಗಲೇ ಮಾಡಿದ್ರಲ್ಲ ಅದನ್ನು ಇವಾಗ ಆಗ್ತಾ ಇದ್ದಾರೆ ನೋಡಿ. ಸೊ ಇವಾಗ ಫೈನಲ್ ಆಗಿ ಫ್ರೈ ಮಾಡ್ತಾರೆ.
ನೋಡಿ ಫ್ರೆಂಡ್ಸ್, ಏನ್ ಸಖತ್ತಾ ಕಾಣ್ತಾ ಇದೆಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಫ್ರೆಂಡ್ಸ್. ಹಂಗೆ ಬನ್ನಿ ಫ್ರೆಂಡ್ಸ್, ಇವಾಗ ನಮ್ ಜೊತೆ ಮತ್ತೊಬ್ರು ಕಸ್ಟಮರ್ ಇದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್, ತಮ್ಮ ಹೆಸರು? ಶೈಲೇಶ್ ಅಂತ. ಸರ್, ಏನ್ ತಗೊಂಡೆ ಸರ್ ಇಲ್ಲಿ? ಸರ್, ಇಲ್ಲಿ ಬೋಂಡಾ ಬಜ್ಜಿ ಮಿಕ್ಸ್ಚರ್, ಆಮೇಲೆ ಕೊಬ್ಬರಿ ಬರ್ಫಿ ಇರುತ್ತೆ, ಸಕ್ಕರೆದು ಬೆಲ್ಲದ್ದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಮನೆ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಂದಿದ್ದೀನಿ ನೋಡಿ, ಬೋಂಡಾ ಬಜ್ಜಿ ಇಲ್ಲ ಇಲ್ಲ ಖಾಲಿ ಆಗಿ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ಈ ನಾಲ್ಕು ಐಟಮ್ ತುಂಬಾ ಇಷ್ಟ ಆಗುತ್ತೆ, ಮಿಕ್ಸ್ಚರ್, ಬೋಂಡಾ ಬಜ್ಜಿ, ಆಮೇಲೆ ಬರ್ಫಿ, ಕೊಬ್ಬರಿ ಬರ್ಫಿ ಬೆಲ್ಲದ್ದು ಇದು, ಆಮೇಲೆ ಚಿಪ್ಸ್ ಮಾಡ್ತಾರೆ, ಚಿಪ್ಸ್ ಬಹಳ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಸರ್ ಎಲ್ಲಿಗೆ? ನಾವು ಸುಮಾರು 20 ವರ್ಷದ ಮೇಲೆ ಬರ್ತಾ ಇದ್ದೀವಿ. ಓಕೆ, ಸೊ ಅವಾಗ ಏನ್ ಟೇಸ್ಟ್ ಇತ್ತು ಸ್ಟಾರ್ಟಿಂಗ್ ತಗೊಳ್ಳುವಾಗ, ಇವಾಗಲೂ ಅದೇ ಟೇಸ್ಟ್? ಸೇಮ್ ಟೇಸ್ಟ್. ಏನು ಬದಲಾಗಿಲ್ಲ? ಇಲ್ಲ ಇಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರ ಸರ್? ಅದೇ, ಇಲ್ಲಿ ಬಂದ್ರೆ ಮನೆ ತರ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ತುಂಬಾ ಜನ ಕಸ್ಟಮರ್ಸ್ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾರೆ, ಇಲ್ಲೂ ತಿನ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಈಗ ಶ್ರೀ ಗುರುರಾಜ ಕಾರ ಸ್ಟಾಲ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ ಸರ್. ರಾಘವೇಂದ್ರ. ರಾಘವೇಂದ್ರ ಅಂತಾರೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ನೀವು ಶುರು ಮಾಡಿ? ತಂದೆ ತಾಯಿ ಎಸ್ಟಾಬ್ಲಿಷ್ ಮಾಡಿರೋದು. ಓಕೆ, ಅದನ್ನೇ ನಾವು ರನ್ ಮಾಡ್ಕೊಂಡು ಬರ್ತಾ ಇದೀವಿ. ಓಕೆ, ಆಮೇಲೆ ನಮ್ಮ ಮೊದಲನೇ ಹೆಂಡತಿ ಇದನ್ನ ತುಂಬಾ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಆಮೇಲೆ ಅದನ್ನ ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ. ಹೆಚ್ಚು ಕಡಿಮೆ 60 ವರ್ಷ ಆಗಿದೆ. ಓಕೆ, 60 ಇಯರ್ಸ್ ಆಗಿದೆ ಆಲ್ಮೋಸ್ಟ್. ಏನ್ ಸ್ಪೆಷಲ್ ಸರ್ ನಿಮ್ಮಲ್ಲಿ? ಬೋಂಡಾ, ಚೌ ಚೌ, ಮೈಕಾಲದ ಬಜ್ಜಿ ಬೋಂಡಾ, ಆಮೇಲೆ ಬಜ್ಜಿಗಳಿಗೆ ನಾವು ಮಸಾಲೆ ಹಾಕ್ತೀವಿ, ನಮ್ಮ ಓನ್ ಮಸಾಲೆ ಹಾಕ್ತೀವಿ, ಒಳಗಡೆ ಸ್ಟಫ್ ಮಾಡ್ತೀವಿ ಬಜ್ಜಿಗಳಿಗೆ. ಓಕೆ, ಆಲೂ ಬೋಂಡಾ ಸ್ಪೆಷಲ್ ನಮ್ದು, ಬಹಳ ಜನ ಹುಡ್ಕೊಂಡು ಬರ್ತಾರೆ. ಚೌ ಚೌ ಮಿಕ್ಸರ್ ಅದು ಅಷ್ಟೇ, ಅದಕ್ಕೂ ಹುಡ್ಕೊಂಡು ಬರ್ತಾರೆ. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳೋದು ಯಾವ್ದು ಸರ್? ಬೋಂಡಾ ಬಜ್ಜಿಗಳು. ಬೋಂಡಾ ಬಜ್ಜಿಗಳು, ಆಮೇಲೆ ಚೌ ಚೌ. ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ರೆ, ಅವಾಗ ಏನ್ ಟೇಸ್ಟ್ ಕೊಡ್ತಾ ಇದ್ರು ಅದೇ ಟೇಸ್ಟ್ ಕೊಡ್ತಾ ಇದ್ರೆ, ಮತ್ತೆ ಸಖತ್ ಕ್ರಿಸ್ಪಿ ಆಗಿ ಟೇಸ್ಟ್ ಆಗಿರ್ತವೆ ಅಂತ. ಅದು ನಿಜ. ಏನಿದ್ರು ಗುಟ್ಟು ಸರ್? ರಾಯರ ಅನುಗ್ರಹ ಅಷ್ಟೇ ಅಷ್ಟೇ ಹೇಳ್ತೀರಾ? ಸೊ ನೀವು ಇದು ತಿಂಡಿಗಳು ಮಾಡೋದಕ್ಕೆಲ್ಲ ಬಳಸುವಂತ ಪದಾರ್ಥಗಳೆಲ್ಲ ನೀವು ತಯಾರು ಮಾಡ್ಕೊಳ್ತೀರಾ ಅಥವಾ ರೆಡಿಮೇಡ್ ತಗೊಳ್ತೀರಾ? ಆಯಿಲ್ ಯೂಸ್ ಮಾಡ್ತೀವಿ, ಒಳ್ಳೆ ಆಯಿಲ್, ಡೈಲಿ ಫ್ರೆಶ್ ಆಯಿಲ್ ಯೂಸ್ ಮಾಡ್ತೀವಿ. ಓಕೆ, ಹಳೆ ಎಣ್ಣೆ ನಾವು ಹಾಕಲ್ಲ, ಬೆಳಗ್ಗೆನೋ ಹೊಸ ಎಣ್ಣೆ, ಸಾಯಂಕಾಲ ಹೊಸ ಎಣ್ಣೆ. ಓಕೆ, ಆಮೇಲೆ ಕಳ್ಳೆ ಇಟ್ಟು ಬೆಂಗಳೂರು ಇವ್ರದ್ದು BTC ಗೋಲ್ಡ್ ಅಂತ. ಓಕೆ, ಅದನ್ನು ಯೂಸ್ ಮಾಡ್ತೀವಿ. ಓ ಹೋ ಹೋ, ಅವೆರಡೇ ನಾವು ಯೂಸ್ ಮಾಡ್ತೀವಿ. ಓಕೆ, ಅವೆರಡೇ ನಮಗೆ ಗ್ರೇಡ್. ಡೈಲಿ ಎಣ್ಣೆ ಫ್ರೆಶ್, ಬೆಳಗ್ಗೆ ಸಾಯಂಕಾಲ ಹಳೆ ಎಣ್ಣೆ ಯೂಸ್ ಮಾಡೋಣ. ಓಕೆ, ಹಳೆ ಎಣ್ಣೆ ನಾವು ಯಾವ್ದಕ್ಕನ ಬಳಸ್ಕೊತೀವಿ ಮತ್ತು ಐಟಮ್ಗೆ ಕರಿಯೋದಿಕ್ ಹಾಕೊಳ್ಳೋಣ. BTC ಗೋಲ್ಡ್ ಕಳ್ಳೆ ಹಿಟ್ಟು. ಓಕೆ, ಅದು ಅದೇ ನಮಗೆ ಗ್ರೇಡ್, ಫಸ್ಟ್ ಗ್ರೇಡ್ ಅದೇ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.